ನಮಸ್ಕಾರ. ನವೋದಯ ಸಾಹಿತ್ಯ ಅಂತ ಹೇಳಿ ಒಂದು ಉಪಶೀರ್ಷಿಕೆಯನ್ನು ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ರೆ ಇನ್ನೊಂದು ಮೂರು ನಾಲ್ಕು ಶೀರ್ಷಿಕೆಗಳಲ್ಲಿ ಇದು ಮುಂದಕ್ಕೆ ಹೋಗ್ತದೆ. ಅಧ್ಯಯನದ ಸೌಲಭ್ಯಕ್ಕಾಗಿ 1929 1949 ಕಾಲವನ್ನು ನವೋದಯ ಎಂದು, 1949 ಕಾಲವನ್ನು ಪ್ರಗತಿಶೀಲ ಎಂದು, 1959 ಕಾಲವನ್ನು ನವ್ಯ ಎಂದು, 1979 ದಲಿತ ಬಂಡಾಯದ ಕಾಲ ಎಂದು, 1986 ಸ್ತ್ರೀವಾದದ ಕಾಲ ಎಂದು, 2000 ನಂತರದ ಕಾಲವನ್ನು ನವ್ಯೋತ್ತರ ಎಂದು, ಬಂಡಾಯೋತ್ತರ ಎಂದು, ಚಳವಳಿಗಳೇ ಇಲ್ಲದ ವೈಯಕ್ತಿಕ ಅಭಿವ್ಯಕ್ತಿ ಎಂದು ಸ್ಥೂಲವಾಗಿ ಪರಿಗಣಿಸಲಾಗುತ್ತದೆ. ಅದನ್ನು ನಾನು ನಿನ್ನೆ ಹೇಳಿದೆ, ಇದನ್ನು ತೋರಿಸ್ತೀನಿ ಅಂತ ಹೇಳಿ. ಇದನ್ನು ಹೀಗೆ ಸ್ವಲ್ಪ ಬರೆದ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ ಅನ್ನೋ ಕಾರಣದಿಂದ ನಾನು ಇದನ್ನು ಬರೆದಿದ್ದೇನಷ್ಟೇ. ತಾನೇ ನಾನು ಏನು ಹೇಳಿದ್ದು ಅದನ್ನೇ. ಅದಕ್ಕಾಗಿ ನಾವು ಏನು ಮಾಡಿದ್ರೆ 1929 ಯಾಕೆಂದರೆ 26 BMC ಕಂಟೈನವ್ರದ್ದು ಬಂದಿದ್ದು. ಇದನ್ನು ನವೋದಯ ಅಂತೀವಿ. ನವೋದಯನೇ ನಾನೀಗ ಮಾತಾಡ್ತಾ ಇರೋದು. ಆದರೆ ಆಮೇಲೆ ನಾವು ಏನು ಮಾಡ್ತೀವಿ ಅಂದರೆ 1949 ಪ್ರಗತಿಶೀಲ, 1949 ನವ್ಯ, 1979 ಮುಂದಕ್ಕೆ ಇಷ್ಟು ಅಷ್ಟು ಉಂಟಿಲ್ಲ. ದಲಿತ ಬಂಡಾಯ ಈಗಲೂ ಇದೆ ಅಂತ ಅನ್ನಿಬೇಕಾರೆ, 86 ಸ್ತ್ರೀವಾದ ಈಗಲೂ ಇದೆ ಅನ್ನೋಣ, ಈಗಿದ್ದನ್ನು ನವ್ಯೋತ್ತರ ಅಂತೀವಿ, ಇನ್ನೂ ಏನೇನೋ ಅಂತೀವಿ. ಇದೆಲ್ಲ ಇಲ್ಲೇನಾಗುತ್ತೆ ಅಂದರೆ ಪ್ರಗತಿಶೀಲದಲ್ಲಿ ಬರೀ ಕಥಾ ಸಾಹಿತ್ಯ, ಆಮೇಲೆ ಮಿಕ್ಕಿದ ಎಲ್ಲ ಘಟ್ಟದಲ್ಲೂ ನಾವು ಕಾವ್ಯ ಕಥನ, ಕಥನ ಅಂದರೆ ಕತೆ ಕಾದಂಬರಿ ಅಂತ ಅರ್ಥ ಮಾಡಬೇಕು. ಇಲ್ಲಿ ಕಥನ ಕಾವ್ಯ ಅಂತಲೂ ಇದೆ, ಅದು ಬೇಡ. ನಾಟಕ, ವಿಮರ್ಶೆ, ಸಂಶೋಧನೆ, ಸಂಕೀರ್ಣ, ಈ ರೀತಿಯಾದಂತಹ ವಿಭಾಗವನ್ನು ಸ್ಥೂಲವಾಗಿ ಮಾಡ್ಬೋದು. ನಾನು ಏನೋ ದೊಡ್ಡ ಸಂಶೋಧನೆ ಮಾಡಿದೊಳಗೆ ಇದನ್ನು ತಗೊಂಡು ಕನ್ನಡದ ಒಬ್ಬ ದೊಡ್ಡ ಸಾಹಿತಿಗಳ ಹತ್ರ ಹೋದೆ. ಸರ್, ಎಚ್ಚರಿ ಇದೆಯಲ್ಲ ಅಂತ. ಅವರು ಎಷ್ಟು ನನಗೆ ನಿರಾಸೆ ಮಾಡಿದ್ರು ಅಂದರೆ, ಅದು ಸುಮ್ಮನೆ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರೋದು ಸ್ಥೂಲವಾಗಿ ಅಂತಂದರು. ಅಯ್ಯೋ, ಮತ್ತೆ ನಾನೇನೋ ಸಂಶೋಧನೆ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಲ್ಲ ಅಂದೆ. ಹಾಗಲ್ಲ, ಈಗ SL ಭೈರಪ್ಪ ಅಷ್ಟು ದೊಡ್ಡ ಹೆಸರು, ಅದನ್ನು ಅವ್ರನ್ನ ಎಲ್ಲಿಡ್ತೀರಾ ಅಂದರು. ಎಲ್ಲಿಡ್ತೀರಾ ನೀವು ನವೋದಯ ಅಂತ ಏನು ಕರಿತಿದ್ದೀರೋ ಅಲ್ಲಿಂದ ಹಿಡಿದು ಈಗ ನವ್ಯೋತ್ತರ ಅಂತ ಏನು ಕರಿತಿದ್ದೀರೋ ಇಲ್ಲಿವರೆಗೂ ಅವ್ರು ಇದಾರಲ್ಲ, ಎಲ್ಲಿಡ್ತೀರಾ ಅಂತ. ಅವ್ರಿಗೆ ಅವ್ರನ್ನ ಎಲ್ಲಿಡೋದು ಬೇಡ, ಅವ್ರು ಎಲ್ಲಿದ್ದಾರೋ ಅಲ್ಲೇ ಇರಲಿ. ನಾನು ಭೈರಪ್ಪನವ್ರ ಬಗ್ಗೆ ಬರೆಯುವಾಗ ನನಗೆ ಗೊತ್ತಾಯಿತು ಇದು ಯಾವ ಗುಂಪಿಗೂ ಸೇರಿದವರು ಅಂದ್ಬಿಡ್ತಾರೆ. ಚಳುವಳಿ ಇಲ್ಲಿದ್ದರೆ ಮಾತ್ರ ನಾವು ಗುರುತಿಸ್ಬೇಕು. ದಲಿತ ಬಂಡಾಯ ಅಂದರೆ ಚಂಪಾ ಬರ್ಗುರು ಅಂತಲೇ ಹೇಳಬೇಕು, ಸಿದ್ದಲಿಂಗಯ್ಯ ಮಹಾದೇವ ಅಂತಲೇ ಹೇಳಬೇಕು. ದಲಿತ ಬಂಡಾಯ ಅಂದರೆ ಅಂಥೇಳಿ ಈ ಥರ ಇದೆಯಲ್ಲ, ದಲಿತ ಅಂದರೆ ಬಂಡಾಯ ಅಂದರೆ ಎರಡು. ಭೈರಪ್ಪನವರ ಕೆಲವು ಕಾದಂಬರಿಗಳು ನವ್ಯದ ಕಾಲದಲ್ಲಿ ಬಂದ ಕಾದಂಬರಿಗಳು ನವ್ಯದ ಆಶಯವನ್ನು ಹೊಂದಿವೆ ಅಂತ ನಾನು ಗುರುತಿಸಿದೆ. ನನ್ನ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ, ಅದಕ್ಕಾಗಿ ನಾವು ಇದನ್ನು ಮಾಡಿದ್ದಷ್ಟೇ. ಇಲ್ಲಿ ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ, ಸ್ಥೂಲ ಅಧ್ಯಯನದ ಸೌಕರ್ಯಕ್ಕಾಗಿ ಅಂತನೋ ಪದವನ್ನು ನಾನು ಬಳಸಿದೆ ಅಲ್ಲ. ಯಾಕೆ ಅಂದರೆ ನೀವು ಕೂಡ ಹೀಗೆ ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿ ಅಂತ. ಇವು ಹೀಗೆ ಈ ಹೊರರೇಖೆಯನ್ನು ಮೀರಿದ ಅನೇಕ ಒಳಸುಳಿಗಳು, ಅಸಂಭಾವ್ಯತೆಗಳು, ಅಪವಾದಗಳು ಇದ್ದೇ ಇವೆ. ಇದನ್ನೇ ನಾನು ಭೈರಪ್ಪ ಬಗ್ಗೆ ಹೇಳಿದೆ. ಆಮೇಲೆ ಜಿ ಎಸ್ ಶಿವರುದ್ರಪ್ಪನವರು ನಮ್ಯ ಬರೆಯೋದೇ ಇಲ್ಲ, ಏನು ಮಾಡೋದು, ದಲಿತ ಬಂಡಾಯಕ್ಕಂತೂ ಬರೋದೇ ಇಲ್ಲ, ನವೋದಯದಲ್ಲೇ ಉಳಿದ್ಬಿಡ್ತಾರ ಇಲ್ವಲ್ಲ, ನವ್ಯೋತ್ತರಕ್ಕೆ ಬಂದುಬಿಡ್ತಾರಲ್ಲ, ಅದಕ್ಕಾಗೆ ಸಮನ್ವಯ ಅಂದ್ಬಿಟ್ರು, ಕಣವೇನು ಸಮನ್ವಯ ಅಂದರು. ಈ ಥರ ಅಪವಾದಗಳು ಇದ್ದೇವೆ. ಅಲ್ಲದೆ ಗದ್ಯ ಪದ್ಯ ಎಂದು ಮಾತ್ರ ವಿಭಾಗವಾಗುತ್ತಿದ್ದ ಮತ್ತು ಕೆಲವೇ ಕೆಲವು ಬೆರಳೆಣಿಕೆಯ ಛಂದಸ್ಸುಗಳಲ್ಲಿ ಅಭಿವ್ಯಕ್ತವಾಗುತ್ತಿದ್ದ ಸಾಹಿತ್ಯ ರಾಶಿಯು ವೈವಿಧ್ಯತೆಯ ವೈಶಾಲ್ಯತೆಗಳಲ್ಲಿ ನಿಜವಾಗಿಯೂ ರಾಶಿಯೇ ಆಗುತ್ತಿದ್ದು 1900 ನಂತರದ ವೈಶಿಷ್ಟ್ಯ. ಅದನ್ನು ಸುಮ್ಮನೆ ರಾಶಿ ಅಂತ ಕರಿತಿದ್ರು, ನಿಜವಾಗ್ಲೂ ರಾಶಿ ಆಯ್ತು ಅಂತಂದರೆ ಬೇರೆ ಬೇರೆ ವೈವಿಧ್ಯತೆ ಬಂದಿದ್ದು ಅಂತ. ಮತ್ತು ಇವತ್ತು ಕೂಡ ಅಕಾಡೆಮಿಯ ಒಂದು ಭಾಷಣದಲ್ಲಿ ಕೇಳಿದೆ, ಕಂದು ಪದ್ಯದಲ್ಲೇ ಬರಿತಾಯಿದ್ರು, ಮತ್ತು 4 ಪದ್ಯದಲ್ಲೇ ಬರಿತಾಯಿದ್ರು, ಸೀಸು ಪದ್ಯದಲ್ಲಿ ಬರಿತಾಯಿದ್ರು, BMC ಹೊಸ ಆಲೋಚನೆಗಳನ್ನು ತಂದು ಅಂತ. ಪದ್ಯದ ವಿಭಾಗದಲ್ಲಿ ಕಾವ್ಯ, ಕವಿತೆ, ಖಂಡಕಾವ್ಯ, ಮಹಾಕಾವ್ಯ, ಚುಟಕ ಆದಂತೆ ಗದ್ಯದಲ್ಲಿ ಕತೆ, ಕಾದಂಬರಿ, ಪ್ರಬಂಧ, ವಿಮರ್ಶೆ, ವೈಚಾರಿಕ, ವೈದ್ಯಕೀಯ, ಪ್ರವಾಸ, ಹೀಗೆ BMCಯವರಿಗಿಂತಲೂ ಮುಂಚೆಯೇ ಕೆಲವು ಪ್ರಯತ್ನಗಳು ನಡೆದಿದ್ದವು ಅಂತ. ಆಂಗ್ಲ ಕವಿತಾವಳಿ ಅಂತ ಅವತ್ತೊಂದು ಪದ ಬಂತು ಅನುವಾದ ಸಾಹಿತ್ಯದ ಬಗ್ಗೆ, ಅದು ಹಟ್ಟಿ ಅಂಗಡಿ ನಾರಾಯಣ ರಾಯರ್ ಬರೆದಿದ್ದಂತೆ. ಇವರಿಗಿಂತ ಮುಂಚೆನೇ ಮಾಡಿದ್ರಂತೆ, BMCಗಿಂತ ಮುಂಚೆನೆ. BMCಯವರ ಹೆಸರು ಯಾಕೆ ದೊಡ್ಡದು ಅನ್ನೋದನ್ನು ನಾವು ನೋಡಬೇಕೀಗ. BMCಯವರ ಇಂಗ್ಲೀಷ್ ಗೀತೆಗಳಿಂದಲೇ 1926 ಪ್ರಕಟವಾದ, ಅಂದರೆ ಫೈನಲ್ ಪ್ರಕಟಣೆ ಹೇಳ್ತಾ ಇರೋದು ನಾನು ಸದ್ಯಕ್ಕೆ ಲೇಟೆಸ್ಟ್ ಅಂತ,
ಆ ಕೃತಿಯ ಪ್ರಭಾವದಿಂದಲೇ ನವೋದಯವನ್ನು ಅಳೆಯುವ ರೂಢಿಯಿದ್ದರು. ಅದಕ್ಕೂ ಮೊದಲು ಅದೇ ಕೆಲಸವನ್ನು ಮಾಡಿದ ಮಹನೀಯರಿದ್ದಾರೆ. ಅವರಲ್ಲಿ ಕೆಲವು ಮುಖ್ಯರಾದವರನ್ನು ಹೀಗೆ ಪ್ರಸ್ತಾಪಿಸಬಹುದು. ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕರಿ ಅವರ ಕಾವ್ಯರಾಮ ಶಾಂತ ಕವಿ. ಮಹಾಕವಿ ಅನ್ನುವಷ್ಟು ಶ್ರೀಮಂತವಾದ ಸಾಹಿತ್ಯ. ದೃಷ್ಟಿ ಹೊಸದು, ಬರವಣಿಗೆ ಹೊಸ ಮಾದರಿಯದು, ಕೈ ಬಲು ಹುಲುಸು. ಬಹುಮಟ್ಟಿಗೆ ಭಾಷಾಂತರಗಳು ನಡೆಯುತ್ತಿದ್ದ ಕಾಲದಲ್ಲಿಯೂ ಸೋಪಜ್ಞತೆ ಇದೆ ಅಂತ. ಇದಕ್ಕೆ ಒಬ್ಬ ವಿಮರ್ಶಕರು ಬರೆದಿರೋ ಮಾತನ್ನು ನಾನು ನಿನ್ನೆ ತೋರಿಸಿದ್ನಲ್ಲ, ಆ ಪುಸ್ತಕದಲ್ಲಿ ಬಂದಿರೋದು. ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡಮಾಡದೆಲೆ, ಇದು ಅವರ ಪ್ರಸಿದ್ಧ ಕವಿತೆ. ಈ ಅವಧಿಯಲ್ಲಿ ಕವಯಿತ್ರಿಯರಿದ್ದರಂತೆ, ಕವಯಿತ್ರಿಯರಿದ್ದರು. ಹೆಸರು ಸಿಗದೆ ಮೈಸೂರಿನ ಮಹಾರಾಣಿ ಬಾಲಿಕಾ ಪಾಠಶಾಲೆಯ ಅಧ್ಯಾಪಕಿಯಾದ ಚೆರುಕುಪಲ್ಲಿ ಚೆಲ್ಲಮ್ಮ, ಅವ್ರ ಕಾಲ 1885. ಉತ್ತರ ಕರ್ನಾಟಕದ ಹರಪನಹಳ್ಳಿ ಭೀಮವ್ವ, ಇವರನ್ನು ನಾವು ಕೀರ್ತನಕಾರರಲ್ಲಿ ಗುರುತಿಸ್ಬಿಡ್ತೀವಿ. 1822-1902 ಅಂತ. ಸಣ್ಣಬಡತಿ ಗಣಪಕ್ಕ, ಗೋಕರ್ಣದ ಪನ್ನಿ ಲಕ್ಷ್ಮೀಬಾಯಿ, ಭಟಕಳದ ನಾಡಗರ ಶಾಂತಾಬಾಯಿ, ಕಿಬ್ಬಚ್ಚಲ ಮಂಜಮ್ಮ, ಎಲ್ಲರದೂ ಆಧ್ಯಾತ್ಮದ ರಚನೆ. ಅದಕ್ಕೆ ಅದನ್ನು ಕವಿತೆ ಅಂತ ಪರಿಗಣಿಸೇ ಇರಲಿಲ್ಲ ನವೋದಯದಲ್ಲಿ. ಇದು ಮುಂದೆ ಬಂದ ನವೋದಯ ಕವಯಿತ್ರಿಯರಿಗೆ ಮುನ್ನುಡಿ ಅಂತ. ಎಸ್ ಟಿ ನರಸಿಂಹಾಚಾರ್ಯ ಅನ್ನೋದು ಒಂದು ಮುಖ್ಯವಾದ ಹೆಸರು. ಇವರು ಸಂಸ್ಕೃತದಿಂದ ರಘುವಂಶದ ದಿಲೀಪ ಚರಿತೆ ಮತ್ತು ಅಜನೃಪ ಚರಿತೆ ಎಂಬ ಕಾವ್ಯ ಖಂಡಗಳನ್ನು ಅನುವಾದಿಸಿದ್ದರು. ಇಂಗ್ಲಿಷ್ ಕವಿತೆಗಳನ್ನು ಅನುವಾದಿಸುವ ಪ್ರಯತ್ನ ನಡೆಸಿದ್ದರು. ಟು ದ ಕುಕು, ಆ ಪದೊಂದು ಭಾಳ ಪ್ರಸಿದ್ಧ ಕವಿತೆ. ದ ಬೆಟರ್ ಲ್ಯಾಂಡ್, ಅವು ಇವು ಅಂಥವು. ವಿದ್ವಾನ್ ಜಯರಾಮಾಚಾರ್ಯರು, ಸೋಸಲೆ ಅಯ್ಯಶಾಸ್ತ್ರಿಗಳು, ಎಂ ಅನಂತರಾವ್ ಇತ್ಯಾದಿ. ಇವರಲ್ಲದೆ ಪಂಜೆ ಮಂಗೇಶ್ರಾಯರು, ಎಂ ಗೋವಿಂದ ಪೈ, ಗೋವಿಂದ ಪೈಗಂತೂ 14 ಭಾಷೆ ಬರ್ತಿತ್ತು, ಹಟ್ಟಿಯಂಗಡಿ ನಾರಾಯಣರಾಯರು, ಈತನೇ ಹೇಳಿದವರ ಹೆಸರನ್ನು, ಇವರು ಪ್ರಮುಖರು. ಹಟ್ಟಿಯಂಗಡಿ ನಾರಾಯಣರಾಯರು ಕವಿತೆಗಳ ವಸ್ತು ದೇವರು ಧರ್ಮದ ಬದಲು ರಾಷ್ಟ್ರೀಯ, ಸಾಮಾಜಿಕ, ಚಾರಿತ್ರಿಕ, ಲೌಕಿಕ ಆಗಬೇಕೆಂದು ಪ್ರತಿಪಾದಿಸಿದ್ದರು. 1919 ಆಂಗ್ಲ ಕವಿತಾವಳಿ ಎಂಬ ಹೆಸರಿನ 22 ಪುಟಗಳ ಪುಸ್ತಕದಲ್ಲಿ ಶೇಕ್ಸ್ಪಿಯರ್, ಮಿಲ್ಟನ್, ಗ್ರೇ, ವರ್ಡ್ಸ್ವರ್ತ್, ಶೆಲಿ, ಕಿಡ್ಸ್, ಕಾಯಿನ್ಸ್, ವಿಟಿಯನ್ರ ಕವಿತೆಗಳನ್ನು ಅನುವಾದಿಸಿದ್ದರು. ಇಲ್ಲೇ ಇದೆ, ನನ್ನ ಪುಸ್ತಕದಲ್ಲೇ ಇದೆ. ಅವತ್ತು ನಾನು ಈ ಹೆಸರಿನ ಬಗ್ಗೆ ನನಗೆ ಏನೂ ಸಿಗಲಿಲ್ಲ ಅಂತ ಹೇಳಿದೆ, ಅದನ್ನು ಬಹುಶಃ ಇಲ್ಲಿ ಸೇರಿಸ್ಕೊಳ್ಬಹುದು. ಪಂಜೆ ಮಂಗೇಶ್ರಾಯರು 1912 ಪ್ರಕಟಿಸಿದ ಕನ್ನಡ ಮೊದಲನೆಯ ಪಠ್ಯಪುಸ್ತಕ ಎಂಬ ಸಂಕಲನದಲ್ಲಿ ಕೆಲವು ಇಂಗ್ಲಿಷ್ ಕವಿತೆಗಳ ಅನುವಾದ, ಕೆಲವು ಸ್ವಂತ ಕವಿತೆಗಳಿಂದ ಕೂಡಿದ್ದವು. ಇವರ ಹೊಗೆಯ ಗಾಡಿ, ಹಾವಿನ ಹಾಡು, ನಾಗಣ್ಣನ ಕನ್ನಡಕ, ತೆಂಕಣ ಗಾಳಿಯಾಟ ಇವು ಪ್ರಸಿದ್ಧವಾದವು. ಭಾಷೆ ಛಂದಸ್ಸಿನ ಹೊಸತನ ಇಲ್ಲೇ ತೋರಿವೆ. 1919 ಪ್ರಕಟವಾದ ಕನ್ನಡ ಎರಡನೆಯ ಪಠ್ಯಪುಸ್ತಕವು ಚಾರಿತ್ರಿಕವಾಗಿ ಪ್ರಮುಖವಾದವು. ದೊಂಬರ ಚೆನ್ನಿ, ಹುತ್ತರಿ ಹಾಡು, ಅಣ್ಣನ ವಿಳಾಸ ಇವುಗಳಲ್ಲಿ ಹೊಸ ಛಂದಸ್ಸು ಮೈತಾಳಿದೆ. ಆದರೂ ಇವರು ಆದಿಪ್ರಾಸವನ್ನು ಬಿಡುವ ಧೈರ್ಯ ತೋರಲಿಲ್ಲ. ಈಗ ನಾವು ಇನ್ನೊಬ್ಬರ ಹೆಸರು ಹೇಳಿದ್ರೆ ಆಮೇಲೆ ನಾವು ಬಿ ಎಂ ಶ್ರೀಯವರು ಬರಬಹುದು. ಆ ಧೈರ್ಯ ತೋರಿದವರು ಗೋವಿಂದ ಪೈಯವರು. ಆದಿಪ್ರಾಸ, ಎರಡನೇ ಅಕ್ಷರ ಪ್ರಾಸ ಬರ್ತಿದ್ದಲ್ಲ ಹಳಗನ್ನಡದಲ್ಲಿ, ತುಂಬ ಮುಖ್ಯವಾದದ್ದು ಅದು. 14 ಭಾಷೆಗಳನ್ನು ಕಲಿತಿದ್ದ, ಮದರಾಸು ಸರ್ಕಾರದಿಂದ ರಾಷ್ಟ್ರಕವಿ ಬಿರುದು ಪಡೆದ ಗೋವಿಂದ ಪೈಯವರು ಗೋಲ್ಗೋತಾ ಮತ್ತು ವೈಶಾಖಿ ಕಥನ ಕವನಗಳಿಂದ ಪ್ರಸಿದ್ಧರು. ಅವರ ನಿರ್ಧಾರಕ್ಕೆ ಬಟ್ಟಲಿನ ಬಿರುಗಾಳಿ ಅದೊಂದು ಕವಿತೆ, ಆ ಕವಿತೆ ಮೂಲಕ ಯಾರು ಉತ್ತರ ಕೊಟ್ಟರಂತೆ. ಅಂತಹ ಪ್ರತಿಕ್ರಿಯೆ ಬಂದಾಗ, ಕನ್ನಡಕ್ಕೆ ಪ್ರಾಸವೇನು ವೇದವಾಕ್ಯವೂ ಅಲ್ಲ, ಶಾಶ್ವತವೂ ಅಲ್ಲ, ಅದನ್ನು ಬೇಕಾದಾಗ ಬೇಕಾದಂತೆ ಬಿಟ್ಟು ಬಿಡಬಹುದು. ಅತಯವ ಕಾಲಕ್ಕೆ ತಕ್ಕಂತೆ ರಚನೆಯನ್ನೇ ಅಲ್ಲ, ಛಂದಸ್ಸನ್ನು ವ್ಯಾಕರಣವನ್ನು ಕೂಡ ತನಗೆ ಬೇಕಾದಂತೆ ಮಾರ್ಪಡಿಸಿಯೋ ನೇರ್ಪಡಿಸಿಯೋ ಕೊಳ್ಳಲಿಕ್ಕೆ ಕವಿಗೆ ಅಧಿಕಾರವಿದೆ. ಬೇಕಾದವರಿಗೆ ಹೊಸ ಹಾದಿ ಹಿಡಿಯಲಿ, ಬೇಡವಾದವರು ಹಳೆಯ ಹಾದಿಯಲ್ಲೇ ನಡೆಯಲಿ. ಮತ್ತು ಇಂದು ಒಬ್ಬನೇ ನಡೆದ ಮೇಕೆಯ ದಾರಿಯೇ ಮುಂದೆ ತೇರು ಎಳೆವ ಹೆದ್ದಾರಿ ಎಂದು ಧೈರ್ಯವಾಗಿ ಪ್ರತಿಕ್ರಿಯಿಸಿದ್ದರು. ಗೋವಿಂದ ಪೈ ಅವರು 14 ಭಾಷೆಗಳನ್ನು ಬಲ್ಲವರಾಗಿದ್ದು ಘನ ವಿದ್ವಾಂಸರಾಗಿದ್ದರು. ಸಂಶೋಧನಾ ಲೇಖನಗಳು, ನಾಟಕಗಳು, ಗೋಲ್ಗೋತಾ ವೈಶಾಖಿ ಎಂಬ ಖಂಡಕಾವ್ಯಗಳು ಅಲ್ಲದೆ ಗೊಮ್ಮಟೇಶ್ವರ ಚರಿತೆ, ಪಾರ್ಶ್ವನಾಥ ಚರಿತೆ ಎಂಬ ಕಾವ್ಯಗಳನ್ನು ರಚಿಸಿದ್ದರಂತೆ. ಬ್ರಿಟಿಷರ ಆಳ್ವಿಕೆಯಲ್ಲಿಯೇ ಮದ್ರಾಸ್ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ನೀಡಿತ್ತು. ಈಗ ನಾವು ಬಿ ಎಂ ಶ್ರೀಕಂಠಯ್ಯನವರ ವಿಷಯಕ್ಕೆ ಬರ್ತೀವಿ. ನಾನು ಅದು ಬಿ ಎಂ ಶ್ರೀಕಂಠಯ್ಯನವರ ಇಂಗ್ಲೀಷ್ ಗೀತೆಗಳನ್ನು ನಾನು ತೋರಿಸ್ತೀನಿ. ಅದನ್ನು ತೋರಿಸ್ಬಿಟ್ಟು ಆಮೇಲೆ ಅವರ ಬಗ್ಗೆ ಇನ್ನೂ ಒಂದಷ್ಟು ಜನ ಆನಂತರ ಬರ್ತಾರೆ. ಮುಂಚೆ ಬಂದವ್ರ ಹೆಸರು ಮುಂಚೆ ಹೇಳಿದೆ, ಆನಂತರ ಬಂದವ್ರ ಹೆಸರನ್ನು ಆನಂತರ ಹೇಳಬಹುದು ಅಂತ. ಬಿ ಎಂ ಶ್ರೀಕಂಠಯ್ಯನವರು ಇಂಗ್ಲಿಷ್ ಕವಿತೆಗಳನ್ನು ಅನುವಾದಿಸಿ ಹೊಸಗನ್ನಡ ಕಾವ್ಯಕ್ಕೆ ದಾರಿ ತೋರಿಸುವುದಕ್ಕೆ ಎಲ್ಲ ಹಿನ್ನೆಲೆ ಬೆಂಬಲಕ್ಕೆ ನಿಂತವು. ಕೀರಂ ನಾಗರಾಜ ಅವರ ಅಭಿಪ್ರಾಯದಂತೆ ಶಿಶುನಾಳ ಶರೀಫರಿಂದಲೇ ನವೋದಯದ ಕಾವ್ಯದ ಪ್ರಾರಂಭ. ಸುಮ್ಮನೆ ಒಂದು ಬೀಸ್ ಮಾತು ಹೇಳ್ತಾರೆ ಅಂದರೆ, ಕನ್ನಡ ಆಗಲೇ ಬೇರೆ ರೀತಿ ತಗೊಳ್ತಾ ಇತ್ತು, ಆಕಾರ ಶೇಪ್ ತಗೊಳ್ತಾ ಇತ್ತು ಅಂತ ಅಷ್ಟೇ. ಆದರೆ ಬಹುಜನ ಅಭಿಪ್ರಾಯದಂತೆ ಬಿ ಎಂ ಶ್ರೀಕಂಠಯ್ಯನವರ ಇಂಗ್ಲಿಷ್ ಗೀತೆಗಳಿಂದ ನವೋದಯದ ಕಾವ್ಯದ ಆರಂಭ ಎಂಬ ಮಾತು ಬಹುತೇಕ ಒಪ್ಪಿತ. ತಮ್ಮ ಕಾಣಿಕೆ ಎನ್ನುವ ಸ್ವತಂತ್ರ ಕವನ ಸಂಕಲನದಲ್ಲಿಯೇ ಬಿ ಎಂ ಶ್ರೀಯವರು ಈ ಇಂಗಿತವನ್ನು ವ್ಯಕ್ತಪಡಿಸಿದ್ದರು.
ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟ ದಿನಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು, ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು ಎಂದು ಕನ್ನಡಕ್ಕೆ ಇಂಗ್ಲಿಷ್ ಅನಿವಾರ್ಯ ಎಂಬುದನ್ನು ಒತ್ತಿ ಹೇಳಿದರು. ಅವಳ ಉಡುಗೆ ಇವಳಿಗಿಟ್ಟು, ಇವಳ ತೊಡುಗೆ ಅವಳಿಗಿಟ್ಟು, ಹಾಡ ಬಯಸಿದೆ ನೋಡ ಬಯಸಿದೆ ಎಂಬ ಮಾತುಗಳಲ್ಲಿಯೇ ನವೋದಯ ಕಾವ್ಯದ ಹೊಳಹು ಸಿಗುತ್ತದೆ. ಇಂಗ್ಲಿಷ್ ಉಪನ್ಯಾಸಕರಾಗಿದ್ದ ಶ್ರೀಯವರ ತರಗತಿಗಳು ಇಂಗ್ಲಿಷಿನಿಂದ ಪ್ರಾರಂಭವಾಗಿ ಕನ್ನಡದಲ್ಲಿ ಮುಕ್ತಾಯವಾಗುತ್ತಿದ್ದವು. ಯಾವಾಗ ಮಾತು ಇಂಗ್ಲಿಷಿನಿಂದ ಕನ್ನಡಕ್ಕೆ ಹೊರಳುತ್ತಿತ್ತು ಎಂಬುದೇ ಯಾರಿಗೂ ಬರುತ್ತಿರಲಿಲ್ಲ. ಅಂತಹ ಉತ್ತಮ ಉಪನ್ಯಾಸಕರು ಮೈಸೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಆದಾಗ ಅವರಿಗಿದ್ದ ಉದ್ದೇಶ ಒಂದೇ, ಕನ್ನಡ ಎಂಎ ತರಗತಿಗಳನ್ನು ತೆರೆಯುವುದು. ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ಉಪನ್ಯಾಸವು ಅವರ ಕಾಳಜಿಯನ್ನು ವಿವರಿಸುತ್ತದೆ. ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯಥಾ ಶರಣಂ ನಾಸ್ತಿ ಎಂಬ ವೇದ ವಾಕ್ಯವನ್ನು ಹಿಡಿದು ನಾಡಿನಲ್ಲೆಲ್ಲ ಸಂಚರಿಸಿದರು. ಇಂಗ್ಲಿಷ್ ಗೀತೆಗಳು ಹಂತ ಹಂತದಲ್ಲಿ ಪ್ರಕಟವಾಯಿತು. ಅದನ್ನು ಅವರ ಮಾತಿನಲ್ಲಿಯೇ ಕೇಳಿಬಿಟ್ಟು ನಾವು ಆಮೇಲೆ ಬರಬಹುದು ಅಂತ ನನಗೆ ತೋರ್ತದೆ. ಹಾಗಾಗಿ ನಾನು ಇಂಗ್ಲಿಷ್ ಗೀತೆಗಳ ಬಗ್ಗೆ ಮಾತಾಡೋದಕ್ಕೆ ಮೊದಲು ನನ್ನ ಹತ್ರ ಇರೋದು ಲೇಟೆಸ್ಟ್ ಇದು IAS-ಗೆ ಪಠ್ಯ ಅಂತ ತಿಳಿದು ನಾನು ಇದನ್ನು ಉಳಿಸ್ಕೊಂಡೆ. ತುಂಬ ಇತ್ತು BM ಶ್ರೀಕಂಠಯ್ಯನವ್ರ ಪುಸ್ತಕ. ಇದು 1985 ಪ್ರಕಟಣೆ. ಇದನ್ನು ಲೇಟೆಸ್ಟ್ ಅಂತ ಯಾಕೆ ಹೇಳಿದೆ ನಾನಂದರೆ, ಮೊದಲೆಲ್ಲ ಬರ್ತಾ ಇದ್ದಿದ್ದು ಬರೀ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಬಲಗಡೆ ಇಂಗ್ಲಿಷ್ ಒರಿಜಿನಲ್, ಎಡಗಡೆ ಅನುವಾದ. ಇದಕ್ಕಾಗಿ ನಾನು ಲೇಟೆಸ್ಟ್ ಅಂದೆ. ನಾನು ಇದನ್ನು ಬಣ್ಣ ಆಗಲೇ ತಿರ್ತಾ ಇರೋದನ್ನು ನೋಡಿದ್ರೆ ಹೇಳೋದಕ್ಕೂ ಕಷ್ಟ ಆಗುತ್ತೆ. ಮುನ್ನುಡಿಯಲ್ಲಿ ಅವರೊಂದು ಮಾತು ಹೇಳ್ತಾರೆ, ಇದು ತುಂಬ ಮುಖ್ಯವಾದದ್ದು, ಇದನ್ನು ನಾವು ನೋಡಿದ್ರೆ ಆಮೇಲೆ ನಮಗೆ ಅವರ ಬಗ್ಗೆ ಓದೋದಕ್ಕೆ ಸುಲಭ ಆಗುತ್ತೆ. ಮುನ್ನುಡಿಯಲ್ಲಿ ಅವರು ಬರೀತಾರೆ, 1911 ಸುಮಾರಿಗಾಗಲೇ, ಅಂದರೆ ಅವರ 27 ಹರೆಯದಲ್ಲಿ BM ಶ್ರೀಯವರು ಹೊಸ ಕಾವ್ಯ ಮಾರ್ಗದಲ್ಲಿ ನಡೆಯಲು ಮೊದಲು ಮಾಡಿದ್ದರು ಎಂದು ಊಹಿಸಲು ಆ ವರ್ಷ ಅವರು ಧಾರವಾಡದಲ್ಲಿ ಮಾಡಿದ ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಎಂಬ ಯುಗ ಪ್ರವರ್ತಕ ಭಾಷಣದಲ್ಲಿ ಸುಳಿವು ಸಿಕ್ಕುತ್ತದೆ. 1915-16 ವೇಳೆಗೆ ಇಂಗ್ಲಿಷ್ ಗೀತೆಗಳು ಸಂಕಲನದ ಹಸ್ತಪ್ರತಿ ಸಿದ್ಧವಾಗಿತ್ತು ಎಂದು ಕಾಣುತ್ತದೆ. 1919 3 ಕವಿತೆಗಳನ್ನು, 1921 ಇನ್ನು 12 ಕವಿತೆಗಳನ್ನು, 1924 ಮತ್ತೆ 24 ಕವನಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಅವರು ಪ್ರಕಟ ಮಾಡ್ತಾರೆ, ಬೇರೆ ಬೇರೆ ಪತ್ರಿಕೆಗಳಲ್ಲಿ. 1926 ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಪ್ರಸಿದ್ಧಿ ಹೊಂದಿದ ಕರ್ನಾಟಕ ಸಂಘದ ಅಧಿಕಾರಿಗಳು ಗ್ರಂಥವನ್ನೆಲ್ಲ ಪುಸ್ತಕ ರೂಪದಲ್ಲಿ ಹೊರತಂದರು. 3 ಕಡೆ ಪ್ರಕಟ ಆಗಿದ್ದೇನೆ, 1 ಕಡೆ ತಂದುಬಿಟ್ಟಿದ್ರು. ಇಂಗ್ಲಿಷ್ ಗೀತೆಗಳು ಪ್ರಕಟವಾದದ್ದೇ ತಡ ಕನ್ನಡ ಕಾವ್ಯ ಪ್ರಪಂಚದಲ್ಲಿ ವಸಂತೋದಯವಾಯಿತು. ನವೋದಯ ಕಾವ್ಯ ಯುಗಾದಿಯ ಸಡಗರ ಸಂಭ್ರಮ ನಾಡಿನ ಉದ್ದಗಲಕ್ಕೂ ಹಬ್ಬಿತು ಅಂತ ಹೇಳಿ ಇವರು ಇಲ್ಲಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಮಾತು ಇವರು ಹೇಳ್ತಾರೆ, ಅದನ್ನು ಇಲ್ಲಿ ಓದೋದೇನು ಬೇಡ, ತುಂಬ ದೀರ್ಘ ಆಗುತ್ತೆ ಅಂತ ಕಾಣುತ್ತೆ. ಇಲ್ಲಿ ಆಯ್ಕೆ ಮಾಡಿಕೊಂಡಿರುವ ಕವಿಗಳಿದ್ದಾರಲ್ಲ, ಇನ್ನು ತೋರಿಸ್ತೀನಿ ಆಮೇಲೆ. ಅವರನ್ನು ರೊಮ್ಯಾಂಟಿಕ್ ಕವಿಗಳು ಅಂತ ಇಂಗ್ಲೀಷ್ನಲ್ಲಿ ಕರೀತಿದ್ರು. ನನ್ನ ಕ್ಲಾಸ್ನಲ್ಲಿ ತರಗತಿಯಲ್ಲಿ ಪಾಠ ಮಾಡುವ ರೊಮ್ಯಾಂಟಿಕ್ ಕವಿಗಳಂದರೆ ರೊಮ್ಯಾನ್ಸ್ ಬರೆಯೋರು ಅಂತ ಅರ್ಥ ಅಲ್ಲ ಅಂತ. ರೊಮ್ಯಾಂಟಿಕ್ ಅಂದರೆ ಹೊಸ್ತು ಅಂತ ಅಷ್ಟೇ. ಅಲ್ಲಿ ದೇವರು ಧರ್ಮ ಬಿಟ್ಟು ಏನು ಬರಿಬಾರ್ದು ಅಂತ ಅಲ್ಲೂ ಕೂಡ ಇಂಗ್ಲೆಂಡಲ್ಲೂ ಇತ್ತಂತೆ. ಹಾಗಾಗಿ ಅವರು ಇಲ್ಲ, ದೇವರು ಧರ್ಮ ಬಿಟ್ಟು ಬೇರೆ ಬರೆಯೋದು, ಉದಾಹರಣೆ ಪ್ರಕೃತಿ ಬರೆಯೋದು, ಸೌಂದರ್ಯದ ಬಗ್ಗೆ ಬರೆಯೋದು, ಸಂಗೀತದ ಬಗ್ಗೆ ಬರೆಯೋದು ಇತ್ಯಾದಿ ಅಂತ ಮಾಡಿಕೊಂಡ್ರು. ಇದು ಹೇಗಿರುತ್ತೆ ಪುಸ್ತಕ ಅನ್ನೋದಕ್ಕೆ, ಇಲ್ಲಿ ಬಲಗಡೆ ಶೇಕ್ಸ್ಪಿಯರ್ದಿದು ಅಂಡರ್ ದ ಗ್ರೀನ್ ವುಡ್ ಟ್ರೀ ಅಂತ ಹೇಳಿ ವಿಲಿಯಂ ಶೇಕ್ಸ್ಪಿಯರ್ ಅಂತ ಕೆಳಗಡೆ ಬರುತ್ತೆ. ಅದನ್ನು ಅಡವಿ ಮರದ ಅಡಿಯಲ್ಲಿ ಅಂತ ಇಲ್ಲಿ ಕೆಳಗಡೆ ಶೇಕ್ಸ್ಪಿಯರ್ ಅವನು ಇಸ್ವಿ ಬದುಕಿದ್ದು ಪುಸ್ತಕದ ಹೆಸರು ಇಷ್ಟನ್ನು ಕೊಡ್ತಾರೆ. ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂದರೆ ಪೂರ್ತಿ ಪುಸ್ತಕ ಈ ರೀತಿ ಇದೆ ಅಂತ ಅಷ್ಟೇ ಹೊರತು ಎಲ್ಲ ಕವಿತೆಯೂ ಹಾಗಂತಲ್ಲ. ಭಾಳ ಪ್ರಸಿದ್ಧವಾದ ಕವಿತೆ ಸ್ಪ್ರಿಂಗ್ ಅಂತ, ಸ್ಪ್ರಿಂಗ್ ಅಂತ ಥಾಮಸ್ ನ್ಯಾಶ್ ಬರೆದಿರುವ ಕವಿತೆ, ವಸಂತ ಅಂತನ್ನುವ ಕವಿತೆ ಇದು. ನೋಡಿ ಕನ್ನಡಕ್ಕೆ ಎಷ್ಟು ಚೆನ್ನಾಗಿ ಹೊಂದುತ್ತೆ ಅನ್ನೋದು ಹೇಳ್ತೀನಿ. ವಸಂತ ಬಂದ ಋತುಗಳ ರಾಜ, ತಾ ಬಂದ ಚಿಗುರನ್ನು ತಂದ ಹೆಣ್ಗಳ ಕುಣಿಸುತ್ತನಿಂದ, ಚಳಿಯನ್ನು ಕೊಂದ ಹಕ್ಕಿಗಳು ಹುಲಿಗಳ ಚೆಂದ, ಕೂವು ಜಗ್ಜಪ್ಪು ವೀಟು ವೀಟು ವಿ, ಕುರಿನೆಗೆ ದಾಟ ಕುರುಬರ ಕೊಳಲಿನ ಊದಾಟ, ಇನಿಯರ ಬೇಟ ಬನದಲ್ಲಿ ಬೆಳೆದಂಗಳೂಟ, ಹೊಸ ಹೊಸ ನೋಟ ಹಕ್ಕಿಗೆ ನಲಿವಿನ ಪಾಠ, ಕೂವು ಜಗ್ಜಪ್ಪು ವೀಟು ವೀಟು ವಿ, ಮಾವಿನ ಸೊಂಪು ಮಲ್ಲಿಗೆ ಬಯಲೆಲ್ಲ ಕಂಪು, ಗಾಳಿಯ ತಂಪು ಜನಗಳ ಜಾತ್ರೆಯ ಗುಂಪು, ಕಿವಿಗಳಿಗಿಂಪು ಹಕ್ಕಿಗಳು ಲುಹಿನ ಪೆಂಪು, ಕೂವು ಜಗ್ ಜಗ್ ಪೂವಿ ಟೂವಿ ಟೂವಿ, ಬಂದ ವಸಂತ ನಮ್ಮ ರಾಜ ವಸಂತ. ಸುಮ್ಮನೆ ಪ್ರಾಸ ಲಯ ಎಲ್ಲ ಬರೋ ಹಾಗೆ ಇದೆ ಅಂತನ್ನೋದಕ್ಕೆ ನಾನು ಅದನ್ನು ಓದಿದೆ ಅಷ್ಟೇ. ಎಲ್ಲ ಕವಿತೆಗಳನ್ನು ಓದಬೇಕಾದ ಅವಶ್ಯಕತೆ ಇಲ್ಲ. ಮುದ್ದಿನ ಕುರಿಮರಿ ಇದು ಕೂಡ ಪ್ರಸಿದ್ಧವಾದ್ದು. ದ ಪೆಟ್ ಲ್ಯಾಂಬ್ ಅಂತ ಹೇಳಿ ಇದನ್ನು ಬರೆದೋನ್ ಹೆಸರು ಕೂಡ ಅಲ್ಲೇ ಇದೆ. ಅಪೋಸ್ಟೋರೋಲ್ ಅಂತ ಏನೋ ಕಾಣಿಸ್ತಾ ಇದೆ.
ಇಡೀ ಪುಸ್ತಕದಲ್ಲಿ ನನಗೆ ಎಲ್ಲ ಪುಟನೂ ಮುಗಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು. ಬಹಳ ಸಂಯಮದಿಂದ ನಾನು ಕಷ್ಟಪಟ್ಟು ತಡೆದೆ. ಮಾನಾಡಿ ಅಂತ, ಇದು ಕೂಡ ತುಂಬ ಪ್ರಸಿದ್ಧವಾದ ಕವಿತೆ. ಟು ಎ ಸ್ಕೈಲಾರ್ಕ್ ಅಂಥೇಳಿ, ತುಂಬ ದೊಡ್ಡದು ಇದು, ಎಷ್ಟೊಂದು ಪುಟಗಳಿವೆ. ಅಷ್ಟು ಪುಟಗಳಲ್ಲೂ ಅದು ಬಂದು ಕೊನೆಯಲ್ಲಿ ಬರೆದವನ ಹೆಸರು ಪಿ ಬಿ ಶೆಲಿ, ಪರ್ಸಿ ಬಿ ಸಿ ಶೆಲಿ. ಅವನು ಬಹಳ ಪ್ರಸಿದ್ಧವಾದ ಪದ್ಯ ಅಂತೆ ಅದು ಸ್ಕೈಲಾರ್ಕ್ ಅನ್ನೋದು. ಮತ್ತು ನಾವು ಮಕ್ಕಳಿಗೆ ಸಂಗೀತ ಹೇಳ್ಕೊಡುವಾಗ, ಸಂಗೀತ ಸ್ಪರ್ಧೆ ಕಳಿಸುವಾಗ ಇದನ್ನು ಹೇಳ್ಕೊಡ್ತಾ ಇದ್ರು. ಒಳ್ಳೆ ಕನ್ನಡದ ಪದ್ಯವೇ ಅನ್ನಿಸ್ತಿತ್ತು. ಗ್ಯಾದರಿಂಗ್ ಸಾಂಗ್ ಆಫ್ ಡೊನಾಲ್ಡ್ ಬ್ಲ್ಯಾಕ್ ಅಂಥೇಳಿ, ಕಾಳಗದ ಪದ ಅಂತ. ಇದನ್ನು ಓದ್ತೀನಿ, ಇದು ಕೂಡ ತುಂಬ ಚೆನ್ನಾಗಿದೆ ಅಂತ. ನಾನು ಮೂರು ಕವಿತೆಗಳನ್ನು ಓದಿರ್ ಸಾಕಂತ ಅಂದ್ಕೊಳ್ತಾ ಇದ್ದೀನಿ. ಇದು ಸ್ಕಾಟ್ ಅನ್ನೋನ್ ಬರೆದಂತಹ ಕವಿತೆ, ಇಂಗ್ಲಿಷ್ ಕವಿತೆ. ಕಾಳೆಹರೆ ಕೊಂಬುಗಳ ಏಳಿ ಮುಳುಗಿ ಏಳಿ, ನಾಡುಗಳ ಕುಲಗಳನ್ನು ಕೂಡಿಕೊಳ್ಳ ಹೇಳಿ. ಬನ್ನಿರಣ ಬನ್ನಿರಿ ಅದೋ ಕೂಗು ಕೇಳಿ, ಮಣ್ಣೆಯರ ಬಂಟರಿರ ಒದಗಿ ಏಳಿ ಏಳಿ. ನೋಡಿ, ಕನ್ನಡ ಅಲ್ಲ ಅಂತ ಹೇಳಿ ಅನಿಸೋದೇ ಇಲ್ಲ ಅಂತ. ಪೂರ್ತಿ ಪದ್ಯ ಓದಬೇಕಾದ ಅವಶ್ಯಕತೆ ಇಲ್ಲ. ಕನ್ನಡ ಅಲ್ಲ ಅನ್ನೋದಕ್ಕೆ ಮೂರು ಪದ್ಯ ನಾನು ಹೇಳ್ಬೋದು. ಕನ್ನಡದ್ದೇ ಅನ್ನೋ ಥರ ಇಂಗ್ಲೀಷ್ ಅನುವಾದ ಅಲ್ಲ, ಸಾರಿ, ಕನ್ನಡ ಅಲ್ಲ ಅಂತಲ್ಲ. ಬ್ಲೆನ್ಹಿಮ್ ಕದನ ಅಂತ, ಅದೇ ಬ್ಲೆನ್ಹಿಮ್, ಆಫ್ಟರ್ ಬ್ಲೆನ್ಹಿಮ್ ಅಂಥೇಳಿ. ಇದು ಮೊದಲನೇ ಪಿಯುಸಿಗೆ ಪಠ್ಯವಾಗಿತ್ತು. ತುಂಬ ಸರಳ ಓದೋದಕ್ಕೆ, ಇದನ್ನು ಹೇಗಪ್ಪ ಒಂದು ಗಂಟೆ ಪಾಠ ಮಾಡೋದು ಅನಿಸ್ತಿತ್ತು. ಇದು ಬರೆದವನ ಹೆಸರು ಸೊದೆ ಅಂತ ಕರೀತಾರೆ. ಇಂಗ್ಲೀಷ್ನ ಸ್ಪೆಲ್ಲಿಂಗ್ ಹೀಗಿದೆ, ಕನ್ನಡದಲ್ಲಿ ಸೊದೆ ಅಂತ ಕರೀತಾರಂತೆ ಅವನನ್ನು. ರಾಬರ್ಟ್ ಸೊದೆ ಅಂತ ಅವನ ಹೆಸರು. ಅವನ ಅದು ಪ್ರಸಿದ್ಧವಾದ ಪದ್ಯ ಅಂತ. ತೆರ ಲಕ್ಷ್ಮೀನಾರಾಯಣ ಅವರು ಇದನ್ನು ಹೇಳ್ತಾ ಇದ್ರು, ಮಾದ ಮಾದಿ ಅಂತ ಹೇಳಿ, ಡಂಕನ್ ಗ್ರೇ ಅಂತ. ಇದು ತುಂಬ ದೊಡ್ಡ ಪದ್ಯ. ಬೇಟೆಗಾರ ಬಂದ ಮಾದ, ಹಹ ಏನು ಬೇಟವೋ ಅಂತ ಹೇಳಿ, ಇದು ಪ್ರಸಿದ್ಧವಾದ ಪದ್ಯ ಅಂತ ಅವ್ರು ಭಾವಿಸಿದ್ದಾರೆ. ಬರ್ನ್ಸ್ದು ಇದು, ಅದಕ್ಕಾಗಿ ಬರ್ನ್ಸ್, ರಾಬರ್ಟ್ ಬರ್ನ್ಸ್ ತುಂಬ ಫೇಮಸ್ ಹೆಸರು. ಅವನನ್ನು ಓದಿ ಅಂತ ಹೇಳೋರಂತಲ್ಲ ಡಿ ವಿ ಜಿ ಕಾಲದಲ್ಲಿ. ಮತ್ತು ಛಂದಸ್ಸಿನ ವೈವಿಧ್ಯಕ್ಕಾಗಿ ಛಂದಸ್ಸಿನ ತರಗತಿಗಳಲ್ಲಿ ಉದಾಹರಣೆ ಕೊಡ್ತಾ ಇದ್ದಂತಹ ಪದ್ಯ ದ ಪ್ರೈಡ್ ಆಫ್ ಯೂತ್ ಅನ್ನುವಂತಹ ಪದ್ಯ. ಇದು ಸ್ಕಾಟ್ದೆ. ಇದು ಬಿಂಕದ ಸಿಂಗಾರಿ, ಚಿಮ್ಮತ ನಿರಿಯನು ಬನದಲ್ಲಿ ಬಂದಳು ಬಿಂಕದ ಸಿಂಗಾರಿ, ಹೊಮ್ಮಿದ ಹಸುರಲ್ಲಿ ಮೆರೆಯಿತು ಹಕ್ಕಿ ಕೊರಲಿನ ದನಿದೋರಿ. ಛಂದಸ್ಸಿದೆಯಲ್ಲ, ಇದಕ್ಕಾಗಿ ಇದನ್ನು ನಾವು ಮುಖ್ಯ ಅಂತ ಪರಿಗಣಿಸಿದ್ವಿ ಅಂತ. ಇದನ್ನು ಪೂರ್ತಿ ಓದೋಕ್ಕಾಗಲ್ಲ, ತುಂಬ ದೊಡ್ಡದು, ಬಟ್ ಇದು ಪಠ್ಯವಾಗಿತ್ತು, ನಾನೇ ಪಾಠ ಮಾಡಿದ್ದೆ. ಲಾರ್ಡ್ ವಿಲಿಯಮ್ಸ್ ಡಾಟರ್, ನೋಮೆಂದು ಅಂತ ಕಾಣುತ್ತೆ, ಕಾರಿ ಹೆಗ್ಗಡೆಯ ಮಗಳು. ಇದನ್ನು ಯಾರು ಅನುವಾದ, ಇದು ದೊಡ್ಡದು, ಯಾರು ಅನುವಾದ ಅಂದ್ಬಿಟ್ರೆ ಥಾಮಸ್ ಕ್ಯಾಂಪ್ಬೆಲ್ದು. ಇದು ಅನುವಾದ ಅಂದ್ಬಿಟ್ರೆ ನಂಬೋಕ್ಕಾಗಲ್ಲ, ಕನ್ನಡದ್ದೇ ಅನ್ನೋ ಥರ. ಪಡುವದಿ ಬದಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು, ತಡೆಯದೀಗಲೇ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು. ಆರು ಇಮಿ ಕರಗಿ ಮೊರೆಯುವ ನೀರ ಕಾಯಲ ಹಾಯುವವರು, ಪಡುವದಿಬ್ಬದ ಗೌಡನಾನಿ ಮಡದಿಕಾರಿಯ ಕುವರಿಯು. ಓಡಿ ಬಂದೆವು ಮೂರು ದಿವಸ ಜಾಡ ಹಿಡಿದು, ಹಿಂದೆ ಬಂದರು ನಮ್ಮನಿ ಕಣಿವೆಯಲ್ಲಿ ಕಂಡರೆ ಚಿಮ್ಮಿ ಹರಿವುದು ನೆತ್ತರು. ನದಿ ದಾಟಿಸು ಅಂತ ಹೇಳ್ತಾ ಇದ್ದಾರೆ. ನದಿ ದಾಟಿಸುವಾಗ ದೋಣಿ ಮುಳುಗ ಹಾಗಾಗತ್ತೆ, ಆಗ ತಂದೆಗೆ ದುಃಖ ಆಗತ್ತೆ. ಒಂದು ಕೈ ತಬ್ಬಿದಳು ನಲ್ಲನ, ಒಂದು ಚಾಚಿತು ನೆರವಿಗೆ, ತಂದೆ ಕಡೆ ತಾಳೆ ಅಂತ. ತಂದೆ ಹೇಳ್ತಾನೆ, ಮರಳು ಮರಳು ಮಗಳೇ ಎಂದ, ಮರೆವ ಕಾಯಲ ಗಂಟಲಿಂದ, ಮರೆತೆ ಒಪ್ಪಿದೆ ನಿನ್ನ ನಲ್ಲನ ಮರಳು ಕಂದ ಎಂದನು ಅಂತ. ಮರಳಬಹುದೇ ಹೋಗಬಹುದೇ ಕರೆಯ ತೆರೆ ಎಪ್ಪಳಿಸು ಹೊಯ್ದು ಹೊರಳಿ ಹೋದು ಮಗಳ ಮೇಲೆ ಕೊರಗಿನಲ್ಲಿ ಅವನುಡಿದನು. ಪ್ರೇಮ ವಿವಾಹಕ್ಕೆ ಅಡ್ಡಿ ಅನ್ನೋದು ನಮ್ಮ ದೇಶದ ಕತೆ ಮಾತ್ರ ಅಲ್ಲ ನೋಡಿಲಿ, ಇಲ್ಲಿ ಇದು ಕೂಡ ಅಲ್ಲಿ ಹಾಗೆ ಇದೆ. ಓಲ್ಡ್ ಫೆಮಿಲಿಯರ್ ಫೇಸಸ್ ಅಂತ ಹೇಳಿ ಓಡಿಸೋದು. ಓಲ್ಡ್ ಫೆಮಿಲಿಯರ್ ಲ್ಯಾಂಬ್ದಂತೆ, ಓಲ್ಡ್ ಫೆಮಿಲಿಯರ್ ಫೇಸಸ್, ಹಳೆಯ ಪಳಕೆಯ ಮುಖಗಳು. ಗೋಪಾಲಕೃಷ್ಣ ಅಡಿಗರ ಮೇಲೆ ತುಂಬ ಪ್ರಭಾವ ಬೀರಿದ್ದು ಅವರ ಚಿಂತಾಮಣಿಯಲ್ಲಿ ಕಂಡ ಮುಖ, ಅದರ ಮೇಲೆ ತುಂಬ ಪ್ರಭಾವ ಇದೆ ಅಂತ ಹೇಳಿ ಇದನ್ನು ಒಂದು ಗಾದೆ ಮಾತ್ರ ಬಳಸ್ತಾರೆ. ಆರ್ಥರ್ ಹೂ ಕ್ಲೋಹ್, ಕ್ಲೋಹ್ ಅಂತ ಹೇಳಿ ಹೆಸರು, ಸ್ಪೆಲ್ ಮಾಡೋದು ಗೊತ್ತಿಲ್ಲ, ಇವನು ಬರೆದಿರೋದು. ಹೇಳದಿರು ಹೋರಾಡಿ ಫಲವಿಲ್ಲವೆಂದು, ಗಾದೆ ಮಾತು, ಗಾದೆ ಮಾತ್ರ. ಹೇಳದಿರು ಹೋರಾಡಿ ಫಲವಿಲ್ಲವೆಂದು, ತೋಳ ದಣಿಸಿದ ಬರಿದೆ ಘಾಸಿಯಾಯ್ತೆಂದು, ಗೆಲ್ಲುವುದ ಕಾಣೆ ಹಾಗೆ ಹಿಮ್ಮೆಟ್ಟನೆಂದು, ಎಲ್ಲ ಇದ್ದಂತೆ ಹುದು ಅಲ್ಲಾಡದಿಂದು, ಹೇಳದಿರು ಹೋರಾಡಿ ಫಲವಿಲ್ಲವೆಂದು. ನಾನು ಹುಡುಕ್ತಾ ಇದ್ದ ಪದ್ಯ ಕೊನೆಯೇ ಸಿಕ್ತು, ನಾನು ಮೊದಲನೇ ಪದ್ಯ ಇದು ಅಂತ ಅಂದ್ಕೊಂಡಿದ್ದೆ, ಕೊನೆಯ ಪದ್ಯ. ಲೀಡ್ ಕೈಂಡ್ಲಿ ಲೈಟ್, ನ್ಯೂ ಮ್ಯಾನ್ದಿದು, ಲೀಡ್ ಕೈಂಡ್ಲಿ ಲೈಟ್ ಅಂಥೇಳಿ.
ನೋಡಿ ಕನ್ನಡ ಅಲ್ಲ ಅಂತ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ಇದನ್ನ. ಕರುಣಾಳು ಬಾಬೆಳಕೆ ಮುಸುಕಿದೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು, ಹೇಳಿ ನನ್ನಡಿ ಹಿಡಿಸು ಬಲು ದೂರ ನೋಟವನ್ನು ಕೇಳೆನೊಡನೆಯ ಸಾಕು ನನಗೊಂದು ಹೆಜ್ಜೆ, ಮುನ್ನೆ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸು ಎನ್ನುತ್ತಾ ನನ್ನ ದಾರಿಯ ನಾನೇ ನೋಡಿ ಹಿಡಿದೆನು, ಇನ್ನೂ ಕೈ ಹಿಡಿದು ನಡೆಸು ನೀನು, ಮಿರುಗು ಬಣ್ಣಕ್ಕೆ ಬೆರೆತು ಭಯ ಮರೆತು ಕೊಬ್ಬಿದೆನು, ಮರದಾಯಿತು ನೆನೆಯದಿರು ಹಿಂದಿನದೆಲ್ಲ, ಇಷ್ಟು ದಿನ ಸಲಹಿರುವೆ ಮೂರ್ಖರನ್ನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ, ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೆಯ, ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನು ಉಳಿದು ಈ ನಡುವೆ ಕೊಳಕೊಂಡ ದಿವ್ಯ ಮುಖನಗುತ್ತ. ಭಾಳ ಸೊಗಸಾಗಿದೆ ಅಂತ ಯಾಕೆ ತೋರಿಸ್ತೆ ಅಂದರೆ, ಹೇಗೆ ಈ ಕವಿತೆಗಳು ಹೊಸ ಒಂದು ಆಲೋಚನೆಯನ್ನು ಹುಟ್ಟುಹಾಕೋದಕ್ಕೆ ಸಾಧ್ಯವಾಯಿತು ಅಂತ ಅದ್ರ ಬಗ್ಗೆ ನಾನು ಬರೆದಿರುವಂತಹ ಒಂದಷ್ಟು ಮಾತುಗಳನ್ನು ಈಗ ಹೇಳಬೇಕು. ಇದು ಹೇಳಿದೆ ಇಂಗ್ಲೀಷ್ ಗೀತೆಗಳು ಹಂತ ಹಂತಗಳಲ್ಲಿ ಪ್ರಕಟವಾಯಿತು ಅಂತ ಇಸ್ವಿ ಸಮೇತ ಹೇಳಿದ್ದೀನಿ. ಬಾಪು ಸುಬ್ಬರಾಯರು ಮೂರು ಕವನಗಳನ್ನು ತಮ್ಮ ವಿದ್ಯಾದಾಯಿನಿಯಲ್ಲಿ 1919 1921 ಗ್ರಂಥಮಾಲೆಯಲ್ಲಿ 12 ಗೀತೆಗಳು ಅಚ್ಚಾಕಿದ್ರು. ಡಿ ವಿ ಜಿಯವರು 24 ಕವನಗಳನ್ನು 1924 ಕರ್ನಾಟಕ ಜನಜೀವನ ಪತ್ರಿಕೆಯಲ್ಲಿ ಮುದ್ರಿಸಿದರು. 1926 ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಅಧಿಕಾರಿಗಳು ಗ್ರಂಥವನ್ನೆಲ್ಲ ಪುಸ್ತಕ ರೂಪದಲ್ಲಿ ತಂದರು. ಅದೇ 26 ಬಂತು ನೋಡಿದೆವು, 29 ಅಂತ ನಾವು ಬರೆದಿದ್ದೀವಿ ಅದನ್ನು ಶುರುವಾದ ದಿನ. ಇದರಲ್ಲಿ 1914 ಬರೆದ ಭರತಮಾತೆಯ ವಾಕ್ಯ ಮತ್ತು ಮೈಸೂರು ಮಕ್ಕಳು ಕಾಣಿಕೆ ಎಂಬ ಸ್ವತಂತ್ರ ಕವನಗಳು ಸೇರಿವೆ. ಇತ್ತೀಚಿನ ಮುದ್ರಣದಲ್ಲಿ 1985 ಅದೇ ನನ್ನ ಕೈಲಿ ಇದ್ದಿದ್ದೇನೆ ಅಂತ ಕಾಣುತ್ತೆ. ಪುಸ್ತಕದ ಬಲಪಕ್ಕದಲ್ಲಿ ಇಂಗ್ಲೀಷ್ ಕವಿತೆ, ಎಡಪಕ್ಕದಲ್ಲಿ ಕನ್ನಡ ಕವಿತೆ. ಇತ್ತೀಚಿನ ಅಂದರೆ ನನಗೆ ನಾನು ನೋಡಿದಾಗ ಅದ ಇತ್ತೀಚಿನ ಅಷ್ಟೇ, ಆ ನಂತರದ ಬೆಳವಣಿಗೆ ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಈ ಪುಸ್ತಕದಲ್ಲಿ ಬಳಸಿಕೊಂಡಿರುವ ಕವಿತೆಗಳನ್ನು ಬರೆದ ಎಲ್ಲ ಕವಿಗಳು ಶ್ರೇಷ್ಠರಲ್ಲ, ಎಲ್ಲ ಕವಿತೆಗಳು ಉತ್ತಮವಲ್ಲ, ಅನುವಾದಕ್ಕೆ ಒಗ್ಗುವ ಛಂದಸ್ಸಿಗೆ ಒಗ್ಗುವ ಕವಿತೆಗಳು ಎಂದು ಶ್ರೀಯವರೇ ಹೇಳಿದ್ದಾರೆ. ಆದರೆ ಜಾನ್ ಮಿಲ್ಟನ್ವರೆಗೂ ಇದ್ದ ಒಂದು ನಂಬಿಕೆ, ಕವಿಯಾದವನು ದೇವರು ಧರ್ಮದ ಬಗ್ಗೆ ಮಾತ್ರ ಬರೆಯಬೇಕು ಎಂಬ ನಂಬಿಕೆಯನ್ನು ಮುರಿದು ಪ್ರಕೃತಿ ಸೌಂದರ್ಯ ಲೋಕ ವ್ಯವಹಾರದ ಬಗ್ಗೆ ಕವಿತೆ ಬರೆದವರು ಇವರು ಈ ಕವಿಗಳು. ಇವರನ್ನು ಇಂಗ್ಲೆಂಡಿನಲ್ಲಿ ರೊಮ್ಯಾಂಟಿಕ್ ಕವಿಗಳು ಎಂದು ಕರೆದರು. ಇವರು ಚರ್ಚನ್ನು ವಿರೋಧಿಸಿದರೆ ಹೊರತು ವಸಾಹತುಶಾಹಿಯ ಕಟು ಅನುಭವ ಅವರಿಗೆ ಇರಲಿಲ್ಲ. ಹೀಗಾಗಿ ವರ್ಡ್ಸ್ವರ್ತ್ ಬರೀ ಪ್ರಕೃತಿ ಗೀತೆಗಳಿಗೆ ಸೀಮಿತವಾದರೆ ಕುವೆಂಪು ಕಲ್ಕಿ ಅಂತ ಕವಿತೆ ಬರೆದರು. ಹಾಂ, ನವೋದಯದಲ್ಲಿ ಬಂದವರಲ್ಲಿ ಕುವೆಂಪು ಇನ್ನು ಮುಂದಕ್ಕೆ ಹೋದರು ಅಂತ ಹೇಳಿ ಅಷ್ಟೆ. ಅಂದರೆ ಹೊಸತನ್ನು ತಂದರು ಎಂದರ್ಥ. ಅವರು ಅಲ್ಲಿ ಇಂಗ್ಲೆಂಡಿನಲ್ಲಿ ನವೋದಯವನ್ನುಂಟು ಮಾಡಿದಂತೆ ಭಾರತಕ್ಕೆ ಕನ್ನಡಕ್ಕೆ ಬಂದು ಇಲ್ಲಿಯೂ ನವೋದಯವನ್ನು ಉಂಟು ಮಾಡಿದರು. ಅವರು ಅಂದರೆ ಅವರು ಬಂದರು ಅಂತಲ್ಲ, ಅವ್ರ ಕವಿತೆಗಳು ಬಂದವು ಅಂತ. ಶ್ರೀಯವರ ಅನುವಾದವು ಎಷ್ಟು ಸೊಗಸಾಗಿದೆ ಎಂದರೆ ಅನುವಾದ ಎಂದು ಹೇಳುವಂತೆಯೇ ಇಲ್ಲ, ಅಪ್ಪಟ ಕನ್ನಡತನವಿದೆ ಅಂತ. ನಾನು ಈಗ ತಾನೇ ಓದಿದ್ನಲ್ಲ ಈ ಕವಿತೆಗಳನ್ನು ಉದಾಹರಣೆಯಾಗಿ ಕೊಟ್ಟಿದ್ದೀನಿ, ಅದನ್ನು ಮತ್ತೆ ಹೇಳೋದು ಬೇಡ ಅಂತ ಹೇಳಿ ನಾನು ಇದನ್ನು ಬಿಟ್ಟು ಮುಂದಕ್ಕೆ ಹೋಗಬಹುದು ಅಂತ ಅಂದ್ಕೊಳ್ತೀನಿ. ನಾನು ಹೇಳಿ ಇಲ್ಲೇ ಬರೆದ್ಬಿಟ್ಟಿದ್ದೀನಿ ಅಷ್ಟೂ, ಪುಸ್ತಕ ತೋರಿಸ್ಬೇಕು ಅನ್ನಿಸ್ತು ತೋರಿಸ್ದೆ. ಶ್ರೀಯವರನ್ನು ನವಯುಗದ ಪ್ರವರ್ತಕರು ಎಂದರೆ ತಪ್ಪಾಗದು. ಅವರು ಬಯಲಿಗೆ ಬಂದುದೇನೋ ಇಂಗ್ಲಿಷ್ ಗೀತೆಗಳು ಹೊರಬಂದ ಮೇಲೆ, ಆದರೆ ಅವರ ಪ್ರಭಾವವು ಗುಪ್ತಗಾಮಿನಿಯದ ವಾಹಿನಿಯಂತೆ ಅನೇಕ ವೃಕ್ಷಗಳಿಗೆ ನೀರೆರೆದಿದೆ ಎನ್ನುತ್ತಾರೆ ಕುವೆಂಪು. ನವೋದಯ ಕಾವ್ಯದ ಅರುಣೋದಯದ ಕಿರು ಅವಧಿಯನ್ನು ಶ್ರೀಯುಗ ಎಂದು ಕರೆದರೆ ತಪ್ಪಾಗಲಾರದೇನೋ ಎನ್ನುತ್ತಾರೆ ಪ್ರಭುಶಂಕರ. ನಿನ್ನೆ ತೋರಿಸಿದ್ನಲ್ಲ ನಾನು ಎರಡು ಪುಸ್ತಕ ಶತಮಾನ ಕನ್ನಡ ಸಾಹಿತ್ಯ, ಅದರಲ್ಲಿ ಅವರು ಬರೆದ ಪ್ರಬಂಧಗಳಿಂದ ನಾ ಮಾತುಗಳನ್ನು ಎತ್ಕೊಂಡಿದ್ದೀನಿ. ಡಿ ವಿ ಜಿ, ಕುವೆಂಪು, ಬೇಂದ್ರೆ, ಪುತಿನಾ, ಗೋವಿಂದ ಪೈ, ಜಿ ಪಿ ರಾಜರತ್ನಂ ಇವರು ನೇರವಾಗಿ ಶ್ರೀಯವರಿಂದ ಪ್ರಭಾವಿತರಾದವರು. ಅನಂತರ ಇವರಿಂದ ಪ್ರಭಾವಿತರಾದವರು ಎಷ್ಟು. ಕಾಲೇಜಿನ ಮೆಟ್ಟಲನ್ನೇ ಹತ್ತದೆ ಅಸಾಧಾರಣವಾದ ವಿದ್ವತ್ತನ್ನು ಗಳಿಸಿ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ಮಂಕುತಿಮ್ಮನ ಕಗ್ಗದಿಂದ ಹೆಸರಾದವರು ಡಿ ವಿ ಜಿ ಎಂದೇ ಪ್ರಸಿದ್ಧರಾದ ಡಿ ವಿ ಗುಂಡಪ್ಪನವರು. 1922 ಅವರ ಮೊದಲ ಸಂಕಲನ ವಸಂತ ಕುಸುಮಾಂಜಲಿ ಪ್ರಕಟವಾಯಿತು. ಇದು ಎಂ ಶ್ರೀ ಅವರ ನಂತರದ ಕವಿಗಳು ಅಂತ. ಮೊದಲ ಭಾಗದಲ್ಲಿ ಜೆ ಜಿ ವಿಠಿಯರ್ನ ಮೈ ಸೋಲ್ ಆ್ಯಂಡ್ ಐ ಎಂಬ ಕವನದ ಅನುವಾದ, ಜೀವಗೀತೆ, ವಾಲ್ಟ್ ವಿಟ್ಮನ್ನ ಸಾಂಗ್ ಆಫ್ ಮೈ ಸೆಲ್ಫ್ನ ಅನುವಾದ, ಆತ್ಮಗೀತೆ ಇವೆ. ಎರಡನೇ ಭಾಗದಲ್ಲಿ ರಾಮಕೃಷ್ಣ ಪರಮಹಂಸ, ಮಹಾತ್ಮ ಗಾಂಧಿ, ವಿಶ್ವೇಶ್ವರಯ್ಯ ಕುರಿತ ಪದ್ಯಗಳಿವೆ. ಎಲ್ಲ ಸೀಸ ಪದ್ಯಗಳು, ಎಲ್ಲ ನಡುಗನ್ನಡ ಭಾಷೆ. ಹೀಗಾಗಿ ಸಮಾಜದಲ್ಲಿ ಆಗುತ್ತಿದ್ದ ಬದಲಾವಣೆ ಅವರ ಮೇಲೆ ಪ್ರಭಾವ ಬೀರಿದಂತಿಲ್ಲ. 1924 ಪ್ರಕಟವಾದ ನಿವೇದನದ ಕವಿತೆಗಳು ಸೀಸಾ, ಕಂದ, ವೃತ್ತ, ಖಂಡ, ಭೋಗ ಷಟ್ಪದಿಗಳಲ್ಲಿವೆ. ಡಿ ವಿ ಜಿ ಇವರ ವನಸುಮ ಮತ್ತು ದಾರಿಗಾನ ಹಾಡು ತುಂಬ ಪ್ರಸಿದ್ಧವಾದವು. ಇವನ್ನು ಪುರಾತನ ವೇಷದಲ್ಲಿರುವ ನೂತನ ಕವಿತೆಗಳು ಎಂದು ಕುವೆಂಪು ಕರೆದರು. ಮೇಲೆ ನೋಡೆ ಕಣ್ಣ ತಣಿಪ ನೀಲ ಪಟದೆ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿ ಪಚಿತ್ರ ಚತುರನಾರ್, ಇದು ನಿವೇದನದ ಪ್ರಸಿದ್ಧ ಸಾಲು, ಹಾಡ್ತಾರೆ ಇದನ್ನು. ನಂತರ ಬರೆದ ಶ್ರೀರಾಮ ಪರೀಕ್ಷಣಂ, ಶ್ರೀಕೃಷ್ಣ ಪರೀಕ್ಷಣಂ,
ಅಂತಃಪ್ರಗೀತೆಗಳು ವಾಲ್ಮೀಕಿ ರಾಮಾಯಣದ ಮುನ್ನುಡಿ, ರಂಗನಾಥ್ ಶರ್ಮ ಅವರ 8 ವಾಲ್ಯೂಮ್ಗೆ ಬರೆದ ಮುನ್ನುಡಿ, ಇವೆಲ್ಲ ಅವರ ವಿದ್ವತ್ತಿಗೆ ಪ್ರತೀಕ. ಸರ್ವಜ್ಞಾನ ವಚನಗಳಂತೆ ಪ್ರಸಿದ್ಧವಾದ ಅವರ ಮಂಕುತಿಮ್ಮನ ಕಗ್ಗದ ಪದ್ಯಗಳು ನಡುಗನ್ನಡ ಭಾಷೆ ಕಂದಪದ್ಯದ ಛಂದಸ್ಸಿನಲ್ಲಿವೆ. ಹೀಗಾಗಿ ಇವರ ವೈಯಕ್ತಿಕ ಸಾಧನೆ ದೊಡ್ಡದು, ಆದರೆ ಬಿಎಂಸಿ ಪ್ರಭಾವ ಇವರ ಮೇಲೆ ಆಗಿದೆ ಅನ್ನುವುದಷ್ಟೇ ಮಾತು. ರಾಜರತ್ನಂರವರ ರತ್ನ ಪದಗಳು ನಾಗನ ಪದಗಳು ಹೊಸ ವಸ್ತುವಿದ್ದರೂ ಒಂಟಿತನದ ಸಾಧನೆಗಳೇ. ಅದೇ ಒಬ್ಬರೇ ಮಾಡಿದ್ರು, ಆಮೇಲೆ ಯಾರು ಮಾಡಲಿಲ್ಲ ಆ ಥರ ಅಂತ. ನಾಯಿಮರಿ, ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪ, ಪ್ರಸಿದ್ಧ ಶಿಶುಗೀತೆಗಳು. ಡಿ ವಿ ಟಿ ಅವರು ಚಿತ್ರಿಸಿದ್ದ ಶ್ರೀರಾಮಚಂದ್ರ ಪ್ರಭು ಅವರ ವಿಮರ್ಶೆ ವಿದ್ವತ್ತಿಗೆ ಸಾಕ್ಷಿ. ಶ್ರೀಧರ ಕಾನೋಳ್ಕರ ಅವರ ಕಾಲೂರ ಜೀವನ ಇದೇ ಅವಧಿಯದು. ಅಷ್ಟೇ ಏಕೆ, ಮುಂದೆ ನವ್ಯದಲ್ಲಿ ಬರೆದ ಕೆ ಎಸ್ ನರಸಿಂಹಸ್ವಾಮಿ, ಗೋಪಾಲಕೃಷ್ಣಡಿಗ, ಬಂಡಾಯದಲ್ಲಿ ಬರೆದ ಚಂದ್ರಶೇಖರ್ ಪಾಟೀಲ, ಕಾದಂಬರಿಗಾರ್ತಿಯರಾದ ಅನುಪಮಾ ನಿರಂಜನ, ಸಾಯಿಸುತೆ, ಎಂ ಕೆ ಇಂದ್ರ, ತ್ರಿವೇಣಿ ಎಲ್ಲರೂ ಪ್ರಾರಂಭದ ಅವಧಿಯಲ್ಲಿ ಬರೆದದ್ದು ನವೋದಯದಲ್ಲೇ. ಪೂತಿನಾರ ರೀತಿಯಲ್ಲಿ ಕೊನೆಯವರೆಗೂ ನವೋದಯದಲ್ಲೇ ಬರೆದವರೂ ಉಂಟು. ಹೀಗಾಗಿಯೇ ನಾವು ಎಲ್ಲರನ್ನೂ ಸೇರಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಆ ಸಿಲೆಬಸ್ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತಿದೆ. ಕೈ ತಪ್ಪೋಯ್ತದು ಇಲ್ಲಿ. ಪಟ್ಟಿ ಕೊಡೋದಕ್ಕೆ ಮೊದಲು ಅವರು ಆಧುನಿಕ ಕನ್ನಡ ಸಾಹಿತ್ಯ ಅಂದ್ಬಿಟ್ಟು ವಸಾಹತುಶಾಹಿ ಚರಿತ್ರೆ ಮತ್ತು ಮಿಷನರಿಗಳು ಅಂತ ಒಂದು ಅಧ್ಯಾಯದಲ್ಲಿ ಕರ್ನಲ್ ಮೆಕೆಂಜಿ, ಹರ್ಮನ್ ಮೊಗ್ಲಿಂಗ್, ಜಾನ್ ಕ್ಯಾರೆಟ್, ಫರ್ಡಿನೆಂಡ್ ಕಿಟಲ್, ಬಿ ಎಲ್ ರೈಸ್, ಜೆ ಫ್ಲೀಟ್ ಬರ್ಗೆ ಬರೀತಾರೆ. ಇದು ನಿನ್ನೆ ಹೇಳಿದ್ನಲ್ಲ, ಅರುಣೋದಯ ಅಲ್ಲಿ ಬರೋರು ಇವರು. ಆಮೇಲೆ ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳು ಅಂತ ಹೇಳಿ ಭಾವಗೀತೆ, ಸುನೀತ, ಶೋಕಗೀತೆ, ಪ್ರಕಾತ, ಕಥನಕಾವ್ಯ, ಖಂಡಕಾವ್ಯ, ಮಹಾಕಾವ್ಯ, ಈಗ ನಾವು ಮಾತಾಡ್ತಾ ಇದ್ದೀವಲ್ಲ ಇಲ್ಲಿ ಬರೋರು. ಇಲ್ಲಿ ಇವರೇನು ವಸ್ತು ಇಟ್ಕೊಂಡ್ರು ನವೋದಯದವರು ಅಂದರೆ, ಮುಂದೆ ಬರ್ತಲ್ಲ ಎಲ್ಲ ನಾಟಕ, ಅದು ಇದು ನಾಟಕ ಬರುತ್ತೆ, ಕತೆ ಬರುತ್ತೆ, ಕಾದಂಬರಿ ಬರುತ್ತೆ, ಅಲ್ಲಿ ಒಂದು ನಾವು ಗಮನಿಸ್ಬೋದು. ನಾಡು ನುಡಿ ಬಗ್ಗೆ ಕವಿತೆಗಳು, ಪ್ರಕೃತಿ ದರ್ಶನ, ರಾಷ್ಟ್ರೀಯತೆ, ಉಪರಾಷ್ಟ್ರೀಯತೆ. ರಾಷ್ಟ್ರೀಯತೆ ಅಂದರೆ ಇಂಡಿಯಾ ದೇಶದ ಬಗ್ಗೆ ನಾವು ಬರೆಯೋದು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಕುವೆಂಪು ಅವ್ರು ಅಂತ ಹೇಳ್ಬೋದು. ಉಪರಾಷ್ಟ್ರೀಯತೆ, ರಾಷ್ಟ್ರೀಯತೆ ಒಳಗೊಂದಿನದು ಕನ್ನಡ, ಕನ್ನಡ ನಾಡು, ಕನ್ನಡದ ಬಗ್ಗೆ ಕುವೆಂಪು ಬರೆದ ಕವಿತೆಗಳು ಹಿಂಗೆ ಹೇಳ್ಬೋದು. ಆಮೇಲೆ ರಾಷ್ಟ್ರ ಆಧುನಿಕತೆ, ಹೊಸಗಾಳಿ ಬೀಸ್ಬಿಡ್ತಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಅದ್ರ ಬಗ್ಗೆ ಇದೆ. ಆಮೇಲೆ ಧರ್ಮ ಸಾಮಾಜಿಕತೆ, ಎರಡಕ್ಕೂ ಏನು ವ್ಯತ್ಯಾಸ ಮಾಡಿಕೊಂಡ್ರಲ್ಲ, ಅಂದರೆ ವ್ಯಕ್ತಿ ಸಮಾಜ ಎರಡಕ್ಕೂ ಇರೋ ಸಂಬಂಧ. ಆಮೇಲೆ ಲೈಂಗಿಕತೆ, ನಾವು ನವೀಕ್ ಬಂದರೆ ಲಂಕೇಶ್, ಚಿತ್ತಾಲ ಅವರೆಲ್ಲ, ಆನಂದಮೂರ್ತಿ. ಆಮೇಲೆ ವರ್ಗ ವರ್ಣ, ದಲಿತ ಬಂಡಾಯಕ್ಕೆ ಬಂದಾಗ. ಆಮೇಲೆ ಲಿಂಗ ರಾಜಕಾರಣ, ಸ್ತ್ರೀವಾದಕ್ಕೆ ಬಂದಾಗ. ಆಮೇಲೆ ಪೂರ್ವ ಪಶ್ಚಿಮ ಎರಡು ಆಮೇಲೆ ಬರ್ತವಲ್ಲ ಬೇಕಾದಷ್ಟು ಬೇರೆ ಬೇರೆ ಕಾದಂಬರಿಗಳಲ್ಲಿ, ಇವರದ್ದು ಗೋಕಾಕಲು ಕಾದಂಬರಿಗಳಲ್ಲೂ ಬರುತ್ತೆ. ಆಮೇಲೆ ಧರ್ಮ ವಿಜ್ಞಾನ, ಭೈರಪ್ಪನವ್ರದ್ರಲ್ಲೇ ಬರುತ್ತಲ್ಲ ವಿಜ್ಞಾನ ಯಾನ ಕಾದಂಬರಿ. ಹೀಗೆ ಈ ವಸ್ತುಗಳನ್ನು ಇಟ್ಕೊಂಡು ಇವ್ರು ಬರೆದ್ರು ಅನ್ನುವುದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮುಂದೆ ಓದಿ ಎನ್ನುವ ಸೂಚನೆಯನ್ನು ಅವ್ರು ಕೊಟ್ಟು, ಆಮೇಲೆ ಪ್ರಮುಖ ಕವಿಗಳು ಅಂತ ಒಂದು ಊರು ಸಿನಿಮೇಲೆ ಇರೋರೆಲ್ಲ ಬಂದಿರೋ ಪಟ್ಟಿ ಇದೆ. ನಂಗೆ ನಿಜವಾಗ್ಲೂ ಇಷ್ಟದ ಬಗ್ಗೆ ನಾವು ಮಾತಾಡಬೇಕೇ ಬೇಡವೇ ಗೊತ್ತಾಗ್ತಾ ಇಲ್ಲ. ಆದರೆ ಕೆಲವರೆಲ್ಲ ಬರ್ತಾರೆ, ಇಲ್ಲಿ ಬಂದುಬಿಟ್ಟಿದ್ದಾರೆ ಈಗಾಗಲೇ ನೋಡಿ. ನಾನು ಹೇಳಿದ ಅನೇಕ, ಈಗ ಬಿ ಎಂ ಶ್ರೀ ಬಂದರು, ಗೋವಿಂದ ಪೈ ಬಂದರು, ಪಂಜೆ ಮಂಗೇಶ್ ರಾಯ್ ಬಂದರು, ಅವತ್ತು ಬಂದಿದ್ದರು, ಹಟ್ಟಿ ಅಂಗಡಿ ನಾರಾಯಣ ರಾಯ್ ಬಂದರು, ಶಾಂತ ಕವಿಗಳ ಹೆಸರು ಬಂತು. ಆಮೇಲೆ ಬಸವ ಶಾಸ್ತ್ರಗಳ ಅನುವಾದದಲ್ಲಿ ಬಂದಿದ್ದಾರೆ. ನಾರನರಸಿಂಹಾಚಾರಿ ಇಲ್ಲಿ ಈ ನಾರನರಸಿಂಹಾಚಾರಿ ಸಾಹಿತ್ಯರತ್ರೆಲ್ಲ ಹೇಳಿದ್ದೀನಿ. ಎಸ್ ಜಿ ನರಸಿಂಹಾಚಾರಿ ಇವತ್ತು ಬಂದರು, ಕುವೆಂಪು ಬೇಂದ್ರೆ ಬರ್ತಾರೆ ಮುಂದಿನ ಅಧ್ಯಾಯದಲ್ಲಿ ಕಾವ್ಯದಲ್ಲಿ. ಮಧುರ ಚೆನ್ನ, ಡಿ ವಿ ಜಿ ಇಲ್ಲೇ ಬಂದುಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗಲ್ಲ. ನಾನು ಆಮೇಲೆ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಈಗ ನವೋದಯ ಅನ್ನೋದನ್ನು ಮಾತ್ರ ನಾನು ಪರಿಕಲ್ಪನೆಯಲ್ಲಿ ಕೊಟ್ಟಿದ್ದು. ನಾನು ಮಾತಾಡಿದ್ದೆಲ್ಲ ಕಾವ್ಯದ ಬಗ್ಗೆನೇ ಆಯಿತು. ಬಿ ಎಂ ಶ್ರೀ ಕಂಠರೇ ನಾವು ಪುಸ್ತಕ ತೋರಿಸ್ತಾ ಇದ್ದೀನಿ ಅಂದರೆ ಕಾವ್ಯದ ಬಗ್ಗೆನೇ ಆಯಿತು. ಹಾಗಾಗಿ ನಾವು ಮತ್ತೆ ಇನ್ನೇನು ಮಾಡಬೇಕಾಗತ್ತೆ ಅಂದರೆ, ಈಗ ಬೋರ್ಡ್ ಮೇಲಿರೋ ಹೊಸಗನ್ನಡ ಸಾಹಿತ್ಯ ನವೋದಯ ಹಾಗೆ ಇರುತ್ತೆ, ಕೆಳಗಡೆ ಕಾವ್ಯ ಅಂತ ಬರುತ್ತೆ, ಅಂದರೆ ನವೋದಯ ಕಾವ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಆಮೇಲೆ ಕತೆ ಕಾದಂಬರಿ ಅಂತ ಬರುತ್ತೆ, ನಾಟಕ ಅಂತ ಬರುತ್ತೆ. ಹೀಗೆ ಮಾಡಿಕೊಂಡು ನವೋದಯದಲ್ಲೇ ಮತ್ತೆ 4 ಭಾಗಗಳು ಬರ್ತವೆ. ನಮಸ್ಕಾರ.